ಸ್ನೇಹಿತರೆ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನಲ್ನ ಪ್ಲೇ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನ ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಕೆಳಗಿನ ಯಾವ ಕಂಪನಿಯು ಮೈಕ್ರೋ ಬ್ಲಾಗಿಂಗ್ ಅಪ್ಲಿಕೇಶನ್ ಥ್ರೆಡ್ಸ್ ಅನ್ನು ಪ್ರಾರಂಭಿಸಿದೆ ಮೆಟಾ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಫೇಸ್ಬುಕ್ನ ಮೂಲ ಕಂಪನಿಯಾದ ಮೆಟಾ ಪ್ಲಾಟ್ಫಾರ್ಮ್ ನ ಪಟ್ಟಿ ಆಧಾರಿತ ಸಂಭಾಷಣೆ ಅಪ್ಲಿಕೇಶನ್ ಥ್ರೆಡ್ಸ್ ಮೈಕ್ರೋ ಬ್ಲಾಗಿಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಥ್ರೆಡ್ಗಳು ಇನ್ಸ್ಟಾಗ್ರಾಂನ ಪಠ್ಯ ಆಧಾರಿತ ಸಂಭಾಷಣೆ ಅಪ್ಲಿಕೇಶನ್ ಮತ್ತು ಬಳಕೆದಾರರು ಫೋಟೋ ಹಂಚಿಕೆ ವೇದಿಕೆಯಲ್ಲಿ ಅವರು ಅನುಸರಿಸುವ ಖಾತೆಗಳನ್ನು ಅನುಸರಿಸಲು ಮತ್ತು ಅದೇ ಬಳಕೆದಾರ ಹೆಸರನ್ನು ಇರಿಸಿಕೊಳ್ಳಲು ಅನುಮತಿಸುತ್ತದೆ ಟ್ವೀಟ್ ಡೆಕ್ ಅನ್ನು ಬಳಸಲು ಪರಿಶೀಲಿಸಬೇಕಾದ ಅಗತ್ಯತೆ ಸೇರಿದಂತೆ ಅಪ್ಲಿಕೇಶನ್ನಲ್ಲಿ ಟ್ವಿಟರ್ ನಿರ್ಬಂಧಗಳ ಸ್ಲೇಟ್ ಅನ್ನು ಘೋಷಿಸಿದ ನಂತರ ಥ್ರೆಡ್ಸ್ ಬಿಡುಗಡೆಯಾಗಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಜಿ ಜಿ ಟ್ವೆಂಟಿ ರಿಸರ್ಚ್ ಅಂಡ್ ಇನ್ನೋವೇಶನ್ ಇನಿಷಿಯೇಟಿವ್ ಗ್ಯಾದರಿಂಗ್ ಆರ್ಐಐಜಿ ಸಮಿತ್ ಮತ್ತು ರಿಸರ್ಚ್ ಮಿನಿಸ್ಟರ್ಸ್ ಮೀಟಿಂಗ್ನ ಸಭೆಯು ಯಾವ ನಗರದಲ್ಲಿ ನಡೆಯಿತು ಮುಂಬೈ ಜಿ ಟ್ವೆಂಟಿ ರಿಸರ್ಚ್ ಅಂಡ್ ಇನ್ನೋವೇಶನ್ ಇನಿಷಿಯೇಟಿವ್ ಗ್ಯಾದರಿಂಗ್ ಆರ್ಐಐಜಿ ಸಮಿತ್ ಮತ್ತು ರಿಸರ್ಚ್ ಮಿನಿಸ್ಟರ್ಸ್ ಮೀಟಿಂಗ್ ಮುಂಬೈನಲ್ಲಿ ನಡೆಯಿತು ಆರ್ಐಐಜಿ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಎಸ್ಟಿನ ಸೆಕ್ರೆಟರಿ ಡಾಕ್ಟರ್ ಶ್ರೀವಾರಿ ಚಂದ್ರಶೇಖರ್ ವಹಿಸಿದ್ದರು ಭಾರತವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಮಾನ ಸಮಾಜಕ್ಕಾಗಿ ಸಂಶೋಧನೆ ಮತ್ತು ನಾವೀನ್ಯತೆ ಎಂಬ ವಿಷಯದ ಅಡಿಯಲ್ಲಿ ಆರ್ಐಐಜಿಯನ್ನು ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡಿದೆ ಇಪ್ಪತ್ತೊಂಬತ್ತು ಜಿ ಟ್ವೆಂಟಿ ಸದಸ್ಯರು ಆಹ್ವಾನಿತ ಅತಿಥಿ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಂಶೋಧನಾ ಮಂತ್ರಿಗಳು ಸೇರಿದಂತೆ ಒಟ್ಟು ನೂರ ಏಳು ವಿದೇಶಿ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎರಡು ದಿನಗಳ ಆರ್ಐಟಿ ಶೃಂಗಸಭೆ ಮತ್ತು ಸಂಶೋಧನಾ ಮಂತ್ರಿಗಳ ಸಭೆಯಲ್ಲಿ ಜಿ ಟ್ವೆಂಟಿ ವಿಜ್ಞಾನ ತೊಡಗಿಸಿಕೊಳ್ಳುವಿಕೆಗಳ ಸಚಿವರ ಘೋಷಣೆಯನ್ನು ಚರ್ಚಿಸಲಾಗುವುದು ಮತ್ತು ಅಳವಡಿಸಿಕೊಳ್ಳಲಾಗುವುದು ಫೋರ್ ಈಸ್ ದಿ ರೈಟ್ ಆನ್ಸರ್ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐಯಿಂದ ಹಿರಿಯ ಪುರುಷರ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಜಿತ್ ಅಗರ್ಕರ್ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ ಮಾಜಿ ಕ್ರಿಕೆಟಿಗ ಅಜಿತ್ ಅಗರ್ಕರ್ ಅವರನ್ನು ಹಿರಿಯ ಪುರುಷರ ಆಯ್ಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಸುರಕ್ಷಾ ನಾಯಕ್ ಅಶೋಕ್ ಮಲ್ಹೋತ್ರಾ ಮತ್ತು ಜತಿನ್ ಪರಾಂಜಪೆ ಅವರನ್ನೊಳಗೊಂಡ ಕ್ರಿಕೆಟ್ ಸಲಹಾ ಸಮಿತಿ ಅಂದರೆ ಸಿಎಸಿ ಈ ನಿರ್ಧಾರ ಕೈಗೊಂಡಿದೆ ಹಿರಿಯ ಪುರುಷರ ಆಯ್ಕೆ ಸಮಿತಿಯು ಈಗ ಅಜಿತ್ ಅಗರ್ಕರ್ ಅಧ್ಯಕ್ಷರು ಶಿವಸುಂದರ್ ದಾಸ್ ಸುಬ್ರತೋ ಬ್ಯಾನರ್ಜಿ ಸಲೀಲ್ ಅಂಕೋಲಾ ಮತ್ತು ಶ್ರೀಧರನ್ ಶರತ್ ಅವರನ್ನು ಒಳಗೊಂಡಿದೆ ಭಾರತದ ಮಾಜಿ ಆಲ್ ಆಲ್ರೌಂಡರ್ ಇಪ್ಪತ್ತಾರು ಟೆಸ್ಟ್ಗಳು ನೂರ ತೊಂಬತ್ತೊಂದು ಒನ್ ಡೇ ಇಂಟರ್ನ್ಯಾಷನಲ್ಗಳು ಮತ್ತು ನಾಲ್ಕು ಟಿ ಟ್ವೆಂಟಿ ಇಂಟರ್ ದೇಶವನ್ನ ಪ್ರತಿನಿಧಿಸಿದ್ದಾರೆ ಮಾಜಿ ವೇಗದ ಬೌಲರ್ ಆಗಿ ಅವರು ಎರಡ್ ಸಾವಿರದ ಏಳರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಉದ್ಘಾಟನಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ವಿಜಯಶಾಲಿ ತಂಡದ ಭಾಗವಾಗಿದ್ದರು ಎರಡ್ ಸಾವಿರದ ಜಿಂಬಾವೆ ವಿರುದ್ಧ ಇಪ್ಪತ್ತೊಂದು ಹೆಸರುಗಳ ಅರ್ಧಶತಕದೊಂದಿಗೆ ಒನ್ ಡೇ ನಲ್ಲಿ ಭಾರತೀಯ ಬ್ಯಾಟರ್ ನಿಂದ ವೇಗವಾಗಿ ಅರ್ಧಶತಕ ಗಳಿಸಿದ ದಾಖಲೆಯನ್ನು ಅವರು ಹೊಂದಿದ್ದಾರೆ ಅವರು ಕೇವಲ ಇಪ್ಪತ್ತ್ ಮೂರು ಪಂದ್ಯಗಳಲ್ಲಿ ಐವತ್ತು ಒನ್ ಡೇ ಇಂಟರ್ನ್ಯಾಷನಲ್ ಗಳನ್ನು ಪಡೆದ ದಾಖಲೆಯನ್ನು ಹೊಂದಿದ್ದಾರೆ ಫೋರ್ ಈಸ್ ದಿ ರೈಟ್ ಆನ್ಸರ್ ವಿಶಾಖಪಟ್ಟಣಂನಲ್ಲಿರುವ ಎಸ್ ದೇಗಾದಲ್ಲಿ ಯಾವ ಭಾರತೀಯ ನೌಕಾಪಡೆಯ ವಾಯುಪಡೆಯು ತನ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಿದೆ ಐಎನ್ಎಎಸ್ ತ್ರೀ ಟ್ವೆಂಟಿ ಫೋರ್ ವಿಶಾಖಪಟ್ಟಣಂನ ಐಎನ್ಎಸ್ ದೇಗ ದೇಗಾದಲ್ಲಿರುವ ಭಾರತೀಯ ನೌಕಾಪಡೆಯ ಏರ್ ಸ್ಕ್ವಾಡ್ರನ್ ಮುನ್ನೂರ ಇಪ್ಪತ್ನಾಲ್ಕು ಐಎನ್ಎಸ್ ತ್ರೀ ಟ್ವೆಂಟಿ ಫೋರ್ ತನ್ನ ಚೊಚ್ಚಲ ವಾರ್ಷಿಕೋತ್ಸವವನ್ನು ಆಚರಿಸಿತು ಭಾರತೀಯ ನೌಕಾಪಡೆಯ ಏರ್ ಸ್ಕ್ವಾಡ್ರನ್ ತ್ರೀ ಟ್ವೆಂಟಿ ಫೋರ್ ಸ್ವದೇಶಿ ಎಂಕೆ ತ್ರೀ ಹೆಲಿಕಾಪ್ಟರ್ಗಳನ್ನು ಹೊಂದಿದೆ ಸಿಬ್ಬಂದಿ ತಮ್ಮ ಧ್ಯೇಯ ವಾಕ್ಯವನ್ನು ನಿದ್ರುವಿತ್ ಧೃದ್ ವೀರ್ವತ್ ನಿಷ್ಠಾವಂತ್ ನಿಷ್ಠಾವಂತ ದೃಢ ನಿರ್ಭೀತ ಎಂದು ಹೊಂದಿದ್ದಾರೆ ಇವರ ನಿಯೋಜನೆಯು ಕಡಲ ಕಣ್ಗಾವಲು ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಪೂರ್ವ ಕರಾವಳಿಯಲ್ಲಿ ಕರಾವಳಿ ಭದ್ರತೆಯನ್ನು ಬಲಪಡಿಸುತ್ತದೆ ಇದರಲ್ಲಿ ವೈದ್ಯಕೀಯ ಐಸಿಯುಗಳನ್ನು ಸೇರಿಸುವುದರೊಂದಿಗೆ ತುರ್ತು ಸಂದರ್ಭಗಳಲ್ಲಿ ನಿರ್ಣಾಯಕ ವೈದ್ಯಕೀಯ ಬೆಂಬಲವನ್ನು ಒದಗಿಸುವ ಸಾಮರ್ಥ್ಯವನ್ನು ವಿಮಾನವು ಹೊಂದಿದೆ ಟು ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರ್ಷದ ಎಐಎಫ್ಎಫ್ ಪುರುಷರ ಫುಟ್ಬಾಲ್ ಆಟಗಾರ ಎಂದು ಯಾರು ಹೆಸರಿಸಲ್ಪಟ್ಟಿದ್ದಾರೆ ಲಾಲಿಯುಂಜುವಾಲಾ ಟೆ ಚಾಂಗ್ವೆ ಭಾರತೀಯ ಫುಟ್ಬಾಲ್ ತಂಡದ ಮಿಡ್ ಫೀಲ್ಡರ್ ಲಾಲಿಯುಂಜುವಾಲಾ ಚಾಂಗ್ವೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರ್ಷದ ಎಐಎಫ್ಎಫ್ ಪುರುಷರ ಫುಟ್ಬಾಲ್ ಆಟಗಾರ ಎಂದು ಹೆಸರಿಸಲ್ಪಟ್ಟಿದ್ದಾರೆ ಅವರು ಪೂರ್ವ ಬಂಗಾಳದ ನಂದಕುಮಾರ್ ಶೇಖರ್ ಮತ್ತು ನವೋರೆಂ ಮಹೇಶ್ ಸಿಂಗ್ ಅವರನ್ನು ಸೋಲಿಸಿ ಪ್ರಶಸ್ತಿ ಗೆದ್ದರು ಮನೀಷಾ ಕಲ್ಯಾಣ್ ಅವರು ತಮ್ಮ ಸತತ ಎರಡನೇ ಮಹಿಳಾ ಫುಟ್ಬಾಲ್ ಪ್ರಶಸ್ತಿಯನ್ನು ಗೆದ್ದರು

ಜೂನೋಸಸ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಆರು ಜುಲೈ ಜೂನೋಟಿಕ್ ಕಾಯ್ದೆಯ ವಿರುದ್ಧದ ಮೊದಲ ಲಸಿಕೆಯ ಐತಿಹಾಸಿಕ ಮೈಲಿಗಲ್ಲನ್ನು ಪ್ರತಿ ವರ್ಷ ಜುಲೈ ಆರರಂದು ವಿಶ್ವ ಜೂನೋಸಸ್ ದಿನವನ್ನು ಆಚರಿಸಲಾಗುತ್ತದೆ ಉದ್ದೇಶ ಜೂನೋಟಿಕ್ ಕಾಯ್ದೆಗಳು ಮತ್ತು ಮಾನವ ಹಾಗೂ ಪ್ರಾಣಿಗಳ ಆರೋಗ್ಯದ ಮೇಲೆ ಅವುಗಳ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಫ್ರೆಂಚ್ ವಿಜ್ಞಾನಿ ಲೂಯಿಸ್ ಪಾಶ್ಚರ್ ಯಶಸ್ವಿ ರೇಬಿಸ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಾಗ ವಿಶ್ವ ಜೋನೋಸಸ್ ದಿನದ ಮೂಲವನ್ನು ಕಂಡುಹಿಡಿಯಬಹುದು ಈ ದಿನವನ್ನು ಅಧಿಕೃತವಾಗಿ ಗುರುತಿಸಲಾಯಿತು ಮತ್ತು ಜುಲೈ ಆರು ಎರಡ್ ಸಾವಿರದ ಏಳರಂದು ಲೂಯಿಸ್ ಪಾಶ್ಚರ್ ಅವರ ನೂರನೇ ಮರಣ ವಾರ್ಷಿಕೋತ್ಸವದ ಗೌರವಾರ್ಥವಾಗಿ ಆಚರಿಸಲಾಯಿತು ಫೋರ್ ಈಸ್ ದಿ ರೈಟ್ ಆನ್ಸರ್ ಭಾರತದ ಮೊದಲ ಐಐಟಿ ಕ್ಯಾಂಪಸ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಗುವುದು ತಾಂಜಾನಿಯಾ ಐಐಟಿ ಮದ್ರಾಸ್ನ ಹೊಸ ಕ್ಯಾಂಪಸ್ ಅನ್ನು ಸ್ಥಾಪಿಸಲು ಭಾರತ ಮತ್ತು ತಾಂಜಾನಿಯಾ ಒಪ್ಪಂದಕ್ಕೆ ಸಹಿ ಹಾಕಿವೆ ಇದು ಭಾರತದವರೆಗೆ ಸ್ಥಾಪನೆಯಾದ ಮೊದಲ ಐಐಟಿ ಕ್ಯಾಂಪಸ್ ಆಗಿದೆ ಈ ನಿರ್ಧಾರ ಐತಿಹಾಸಿಕ ಎಂದು ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಬಣ್ಣಿಸಿದ್ದಾರೆ ತಾಂಜಾನಿಯ ಪೂರ್ವ ಆಫ್ರಿಕಾದ ದೇಶ ಅದರ ರಾಜಧಾನಿ ಡೋಡೋಮಾ ರೈಟ್ ಆನ್ಸರ್ ಭಾರತೀಯ ನೌಕಾಪಡೆಯು ಕೊಚ್ಚಿಯಲ್ಲಿ ಹನ್ನೊಂದು ದಿನಗಳ ಮಿಲಿಟರಿ ವ್ಯಾಯಾಮವನ್ನು ಯಾವ ದೇಶದೊಂದಿಗೆ ನಡೆಸಿತು ಯುಎಸ್ಎ ಭಾರತ ಮತ್ತು ಯುಎಸ್ ನೌಕಾಪಡೆಗಳು ಕೊಚ್ಚಿಯಲ್ಲಿ ಹನ್ನೊಂದು ದಿನಗಳ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು ಇದು ಕಾರ್ಯಾಚರಣೆಯ ಸಮನ್ವಯವನ್ನು ಹೆಚ್ಚಿಸುವತ್ತ ಗಮನ ಹರಿಸಿತು ಎರಡೂ ನೌಕಾಪಡೆಗಳು ಎರಡ್ ಸಾವಿರದ ಐದರಿಂದ ಜಂಟಿ ರೆಸ್ಕ್ಯೂ ಅಂಡ್ ಇಒಡಿ ಎಕ್ಸರ್ಸೈಸ್ಗಳಲ್ಲಿ ಭಾಗವಹಿಸುತ್ತಿವೆ ಇದು ಈ ಎಕ್ಸರ್ಸೈಸ್ನ ಏಳನೇ ಆವೃತ್ತಿಯಾಗಿದೆ ಒನ್ ಈಸ್ ದಿ ರೈಟ್ ಆನ್ಸರ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಒಟ್ಟಾರೆ ಜಾಗತಿಕ ಎಫ್ಡಿಐ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟುಶೇಕಡ ಕಡಿಮೆಯಾಗಿದೆ ಹನ್ನೆರಡು ಪರ್ಸೆಂಟ್ ವ್ಯಾಪಾರ ಮತ್ತು ಅಭಿವೃದ್ಧಿಯ ವಿಶ್ವಸಂಸ್ಥೆಯ ಸಮ್ಮೇಳನ ಸಿಟಿಎಡಿ ತನ್ನ ವಿಶ್ವ ಹೂಡಿಕೆ ವರದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರನ್ನು ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಿದೇಶಿ ನೇರ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ಡಿಐ ಆರ್ನೂರ ಅರವತ್ತೆರಡು ಬಿಲಿಯನ್ ಡಾಲರ್ನಲ್ಲಿ ಉಳಿಯಿತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಪ್ರದೇಶದ ಎಫ್ಡಿಐ ಒಳಹರಿವಿನ ಎಂಬತ್ತು ಪರ್ಸೆಂಟ್ ಚೀನಾ ಸಿಂಗಾಪುರ್ ಭಾರತ ಮತ್ತು ಯುಎಇಗೆ ಹೋಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತಕ್ಕೆ ಎಫ್ ಎಫ್ಡಿಐ ಒಳ ಹರಿವು ಹತ್ತು ಪರ್ಸೆಂಟ್ ಅಂದ್ರೆ ನಲವತ್ತೊಂಬತ್ತು ಶತಕೋಟಿ ಡಾಲರ್ ಅಷ್ಟು ಏರಿಕೆಯಾಗಿದೆ ಆದರೆ ಚೀನಾ ಐದು ಪರ್ಸೆಂಟ್ ವಾರ್ಷಿಕ ಬೆಳವಣಿಗೆಯನ್ನು ದಾಖಲಿಸಿದೆ ಭಾರತ ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುದ್ಧ ಇಂಧನದಲ್ಲಿ ಐದುನೂರ ನೂರ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ಎಫ್ ಎಫ್ಡಿಐ ಅನ್ನು ಆಕರ್ಷಿಸಿದವು ಸಿಂಗಾಪುರ್ ಮತ್ತು ಯುಎಇಗೆ ಎಫ್ಡಿಐ ಕ್ರಮವಾಗಿ ಎಂಟು ಪರ್ಸೆಂಟ್ ಮತ್ತು ಹತ್ತು ಪರ್ಸೆಂಟ್ ನಷ್ಟು ಬೆಳೆದಿದೆ ಏಷ್ಯನ್ ಸದಸ್ಯ ರಾಷ್ಟ್ರಗಳಿಗೆ ಎಫ್ಡಿಐ ಒಳಹರಿವು ನಲವತ್ತೊಂದು ಪರ್ಸೆಂಟ್ನಿಂದ ಎರಡ್ನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ಗೆ ಏರಿದೆ ಗಲ್ಫ್ ಪ್ರದೇಶದಲ್ಲಿ ಎಫ್ಡಿಐ ಇಳಿಮುಖವಾಗಿದೆ ಮತ್ತು ಸಣ್ಣ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಒಳಹರಿವು ನಿಂತಿದೆ ಒಟ್ಟಾರೆ ಜಾಗತಿಕ ಎಫ್ಡಿಐ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಪರ್ಸೆಂಟ್ನಷ್ಟು ಕುಸಿದು ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ಗೆ ತಲುಪಿದೆ ಜಾಗತಿಕ ನಲ್ಲಿನ ಕುಸಿತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿನ ಹಣಕಾಸಿನ ಹರಿವು ಮತ್ತು ವಹಿವಾಟುಗಳ ಕಡಿಮೆ ಪ್ರಮಾಣವೇ ಕಾರಣವಾಗಿದೆ ಕೆಳಗಿನ ಯಾವ ಸಂಸ್ಥೆಗಳು ಆಂಟಿ ಮೈಕ್ರೋಬಿಯಲ್ ನಲ್ಲಿ ಒಂದು ಆರೋಗ್ಯ ಆದ್ಯತೆಯ ಆದ್ಯತೆಯ ಸಂಶೋಧನಾ ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಿದೆ ಎಫ್ಎಒ ಎಫ್ಎಒ ಯುಎನ್ಇಪಿ ಡಬ್ಲ್ಯೂಹೆಚ್ಒ ಮತ್ತು ಡಬ್ಲ್ಯುಎಚ್ ಆಹಾರ ಮತ್ತು ಕೃಷಿ ಸಂಸ್ಥೆ ಎಒ ಯುಎನ್ ಪರಿಸರ ಕಾರ್ಯಕ್ರಮ ಯುಎನ್ಇಪಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಹೆಚ್ಒ ಮತ್ತು ಪ್ರಾಣಿಗಳ ಆರೋಗ್ಯಕ್ಕಾಗಿ ವಿಶ್ವ ಸಂಸ್ಥೆ ಡಬ್ಲ್ಯುಒಎಚ್ ವೆಬಿನಾರ್ ಮೂಲಕ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕುರಿತು ಒಂದು ಆರೋಗ್ಯ ಆದ್ಯತೆಯ ಸಂಶೋಧನಾ ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಿದೆ ಈ ಸಂಸ್ಥೆಗಳು ಮಾನವ ಪ್ರಾಣಿ ಸಸ್ಯ ಮತ್ತು ಪರಿಸರ ಆರೋಗ್ಯದ ಕ್ಷೇತ್ರಗಳಲ್ಲಿ ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ ಒಂದು ಆರೋಗ್ಯ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಸಂಶೋಧನೆಯನ್ನು ಬೆಂಬಲಿಸಲು ದೇಶಗಳು ಸಂಶೋಧನಾ ಸಂಸ್ಥೆಗಳು ಮತ್ತು ಸಹಾಯ ಸಂಸ್ಥೆಗಳಿಗೆ ಅಜೆಂಡಾ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನೀತಿ ನಿರೂಪಕರು ಸಂಶೋಧಕರು ಮತ್ತು ಬಹುಶಿಸ್ತೀಯ ವೈಜ್ಞಾನಿಕ ಸಮುದಾಯವನ್ನು ಸಹಯೋಗಿಸಲು ಸಹ ಅನುಮತಿಸುತ್ತದೆ ಜನರು ಪ್ರಾಣಿಗಳು ಮತ್ತು ಪರಿಸರ ವ್ಯವಸ್ಥೆಗಳ ಆರೋಗ್ಯವನ್ನು ಸಮರ್ಥನೀಯವಾಗಿ ಸಮತೋಲನಗೊಳಿಸುವ ಮತ್ತು ಉತ್ತಮಗೊಳಿಸುವ ಗುರಿಯನ್ನು ಹೊಂದಿರುವ ಏಕೀಕೃತ ವಿಧಾನ ಎಂದು ಇದು ಒಂದು ಆರೋಗ್ಯವನ್ನು ವ್ಯಾಖ್ಯಾನಿಸಿದೆ ಅಂತೆಯೇ ಜೂನ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಡಬ್ಲ್ಯೂ ಮಾನವನ ಆರೋಗ್ಯದಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕುರಿತು ಜಾಗತಿಕ ಸಂಶೋಧನಾ ಕಾರ್ಯಸೂಚಿಯನ್ನು ಪ್ರಾರಂಭಿಸಿತು ಆಂಟಿಮೈಕ್ರೋಬಿಯಲ್ ಪ್ರತಿರೋಧವನ್ನು ಪರಿಹರಿಸಲು ಹೊಸ ಪುರಾವೆಗಳನ್ನು ಉತ್ಪಾದಿಸುವಲ್ಲಿ ಮಧ್ಯಸ್ಥಗಾರರಿಗೆ ಮಾರ್ಗದರ್ಶನ ನೀಡುವ ಗುರಿಯನ್ನು ಇದು ಹೊಂದಿದೆ ಎಐಯ ಬೆದರಿಕೆಗಳ ಕುರಿತು ಯುಎನ್ ಸೆಕ್ಯುರಿಟಿ ಕೌನ್ಸಿಲ್ ಮೊದಲ ಬಾರಿಗೆ ಸಭೆ ನಡೆಸಲಿದೆ ಇದು ಯಾವ ದೇಶದಿಂದ ಆಯೋಜಿಸಲ್ಪಡುತ್ತದೆ ಯುನೈಟೆಡ್ ಕಿಂಗ್ಡಮ್ ಜುಲೈ ಹದಿನೆಂಟರಂದು ಯುಎನ್ ಭದ್ರತಾ ಮಂಡಳಿಯು ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆದರಿಕೆಗಳನ್ನು ಚರ್ಚಿಸಲು ಮೊದಲ ಸಭೆಯನ್ನು ನಡೆಸುತ್ತದೆ ಸಭೆಯನ್ನು ಯುನೈಟೆಡ್ ಕಿಂಗ್ಡಮ್ ಆಯೋಜಿಸುತ್ತದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಕೃತಕ ಬುದ್ಧಿಮತ್ತೆಯ ಸಂಭಾವ್ಯ ಬೆದರಿಕೆಗಳ ಕುರಿತು ಜಾಗತಿಕ ನಾಯಕರು ಚರ್ಚಿಸಲಿದ್ದಾರೆ ಈ ವರ್ಷದ ಕೊನೆಯಲ್ಲಿ ಎಐ ಸುರಕ್ಷತೆಯ ಕುರಿತು ಬ್ರಿಟನ್ ಮೊದಲ ಜಾಗತಿಕ ಶೃಂಗಸಭೆಯನ್ನು ಆಯೋಜಿಸುತ್ತದೆ ಈ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರುವ ವೈಜ್ಞಾನಿಕ ಸಲಹಾ ಮಂಡಳಿಯನ್ನು ನೇಮಿಸಲು ಯುಎನ್ ಯೋಜಿಸುತ್ತಿದೆ ಸ್ವಾಯತ್ತ ಶಸ್ತ್ರಾಸ್ತ್ರಗಳಲ್ಲಿ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳ ನಿಯಂತ್ರಣದಲ್ಲಿ ಎಐಯ ಸಂಭವನೀಯ ಬಳಕೆ ಸಾಧ್ಯವು ಜಗತ್ತಿಗೆ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸುತ್ತದೆ ತ್ರೀ ಇಸ್ ದಿ ರೈಟ್ ಆನ್ಸರ್ ಚಂದ್ರಯಾನ ತ್ರೀ ಲ್ಯಾಂಡರ್ ರೋವರ್ ಮತ್ತು ಪ್ರಪಲ್ಷರ್ ಮಾಡ್ಯೂಲ್ ಅನ್ನು ಒಳಗೊಂಡಿರುತ್ತದೆ ಲ್ಯಾಂಡರ್ನ ಹೆಸರು ಏನೆಂದು ಹೆಸರಿಸಲಾಗಿದೆ ವಿಕ್ರಮ್ ಇಸ್ರೋ ಚಂದ್ರಯಾನ ತ್ರೀ ಬಾಹ್ಯಾಕಾಶ ನೌಕೆಯನ್ನು ಎಲ್ವಿಎಂ ತ್ರೀ ರಾಕೆಟ್ನೊಂದಿಗೆ ಜೋಡಿಸಿದೆ ಚಂದ್ರಯಾನ ತ್ರೀ ಭಾರತದ ಮೂರನೇ ಚಂದ್ರನ ಮಿಷನ್ ಆಗಿದ್ದು ಇಸ್ರೋ ಹನ್ನೆರಡರಿಂದ ಹತ್ತೊಂಬತ್ತು ಜುಲೈ ಇದರ ನಡುವೆ ಉಡಾವಣೆ ಮಾಡಲು ನೋಡುತ್ತಿದೆ ಚಂದ್ರಯಾನ ತ್ರೀ ಲ್ಯಾಂಡರ್ ರೋವರ್ ಮತ್ತು ಪ್ರಪಲ್ಷನ್ ಮಾಡ್ಯೂಲ್ ಅನ್ನು ಒಳಗೊಂಡಿರುತ್ತದೆ ಲ್ಯಾಂಡರ್ನ ಹೆಸರು ವಿಕ್ರಮ್ ಮತ್ತು ರೋವರ್ಗೆ ಪ್ರಜ್ಞಾನ್ ಎಂದು ಹೆಸರಿಸಲಾಗಿದೆ ಪ್ರೊಪಲ್ಷನ್ ಮಾಡ್ಯೂಲ್ ಲ್ಯಾಂಡರ್ ಮತ್ತು ರೋವರ್ ಕಾನ್ಫಿಗರೇಷನ್ ಅನ್ನು ಒಂದು ನೂರು ಕಿಲೋಮೀಟರ್ ಚಂದ್ರನ ಕಕ್ಷೆಯವರೆಗೆ ಸಾಗಿಸುತ್ತದೆ ಚಂದ್ರಯಾನ ತ್ರೀ ಚಂದ್ರಯಾನ ಟೂನ ನ ಅನುಸರಣಾ ಕಾರ್ಯಾಚರಣೆಯಾಗಿದ್ದು ಚಂದ್ರನ ಮೇಲ್ಮೈಯಲ್ಲಿ ಸುರಕ್ಷಿತವಾಗಿ ಇಳಿಯುವ ಮತ್ತು ಪರಿಶೋಧನಾ ಚಟುವಟಿಕೆಗಳನ್ನು ನಡೆಸುವ ನಿರೀಕ್ಷೆ ಇದೆ ಚಂದ್ರಯಾನ ಮೂರರ ಲ್ಯಾಂಡರ್ ಚಂದ್ರನ ಮೇಲೆ ಇಳಿಯುತ್ತದೆ ಮತ್ತು ಉಷ್ಣ ಮಾಹಕತೆ ಮತ್ತು ತಾಪಮಾನ ಲ್ಯಾಂಡಿಂಗ್ ಸೈಟ್ ಸುತ್ತಲೂ ಭೂಕಂಪನವನ್ನು ಅಳೆಯುತ್ತದೆ ಮತ್ತು ಪ್ಲಾಸ್ಮಾ ಸಾಂದ್ರತೆಯನ್ನು ಅಂದಾಜು ಮಾಡುತ್ತದೆ ವಿಫಲ ಪ್ರಯತ್ನದ ನಂತರ ಇಸ್ರೋ ಲ್ಯಾಂಡರ್ನಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದೆ ಈ ಬಾರಿ ಲ್ಯಾಂಡರ್ ಹಿಂದಿನ ಆವೃತ್ತಿಗಿಂತ ಬಲವಾದ ಕಾಲುಗಳನ್ನು ಹೊಂದಿರುತ್ತದೆ ಇಂದಿನ ಪ್ರಶ್ನೆ ಪ್ರಶ್ನೆ ಒಂದು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಫೇಸ್ಬುಕ್ನ ಮೂಲ ಕಂಪನಿಯಾದ ಮೆಟಾ ಪ್ಲಾಟ್ಫಾರ್ಮ್ಸ್ ಇನ್ಸ್ಟಾಗ್ರಾಮ್ನ ಪಠ್ಯ ಆಧಾರಿತ ಸಂಭಾಷಣೆ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ ಈ ಅಪ್ಲಿಕೇಶನ್ನ ಹೆಸರೇನು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಫೇಸ್ಬುಕ್ನ ಮೂಲ ಕಂಪನಿಯಾದ ಮೆಟಾ ಪ್ಲಾಟ್ಫಾರ್ಮ್ಸ್ ಇನ್ಸ್ಟಾಗ್ರಾಮ್ನ ಪಠ್ಯ ಆಧಾರಿತ ಸಂಭಾಷಣೆ ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ ಈ ಅಪ್ಲಿಕೇಶನ್ನ ಹೆಸರೇನು ಪ್ರಶ್ನೆ ಎರಡು ರೇಬಿಸ್ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ರೇಬಿಸ್ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಈ ಎರಡೂ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟೆ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ